ಬೆಳ್ತಂಗಡಿ ತಾಲೂಕಿನ ವಾಣಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕನಸೊಂದಕ್ಕೆ ಚಾಲನೆ ಸಿಕ್ಕಿದೆ. ನವಭಾರತ ಸಂಕಲ್ಪದ ಅಡಿಯಲ್ಲಿ ಕಾಲೇಜಿನಲ್ಲಿ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಮತ್ತು ಅಟಲ್ ಟಿಂಕರಿಂಗ್ ಲ್ಯಾಬ್ ತೆರೆಯಲಾಗಿದೆ. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ ಹರೀಶ್ ಪುಂಜಾ ಲ್ಯಾಬ್ ಉದ್ಘಾಟಿಸಿ ಯುವ ವಿಜ್ಞಾನಿಗಳಿಗೆ ಈ ಲ್ಯಾಬ್ ವೇದಿಕೆಯಾಗಲಿ ಎಂದರು. ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳ ಅಲ್ಲಿರ್ತಕ್ಕಂಥ ತಾಂತ್ರಿಕವಾಗಿರ್ತಕ್ಕಂಥ ಮಟ್ಟಕ್ಕೆ ಒಂದು ಪ್ರೋತ್ಸಾಹ ನೀಡತಕ್ಕಂಥ ಕೇಂದ್ರ ಸರ್ಕಾರದ ಮಹತ್ವಪೂರ್ಣವಾಗಿರ್ತಕ್ಕಂಥ ಯೋಜನೆ ಅಂದರೆ ಟಿಂಕರಿಂಗ್ ಲ್ಯಾಬ್ ಬೆಳ್ತಂಗಡಿ ತಾಲೂಕಿನಲ್ಲಿರ್ತಕ್ಕಂಥ ವಾಣಿ ವಿದ್ಯಾಸಂಸ್ಥೆಯಲ್ಲಿ ಈ ಲ್ಯಾಬ್ ಅನ್ನು ಉದ್ಘಾಟನೆ ಮಾಡಿ ಇವತ್ತು ಎಲ್ಲ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಸಾಕಾರ ಆಗುವಂತಹ ನಿಟ್ಟಿನಲ್ಲಿ ಸರ್ಕಾರ ಮಾಡಿರ್ತಕ್ಕಂಥ ಈ ಯೋಜನೆ ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು. ಯುವಜನತೆಯನ್ನು ತಂತ್ರಜ್ಞಾನ ಯುಗಕ್ಕೆ ಪೂರಕವಾಗಿ ತಯಾರು ಮಾಡುವ ಉದ್ದೇಶದಿಂದ ದೇಶದಾದ್ಯಂತ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಮತ್ತು ಅಟಲ್ ಟಿಂಕರಿಂಗ್ ಲ್ಯಾಬ್ ತೆರೆಯಲಾಗುತ್ತಿದೆ. ವಾಣಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕಾರ್ಯಾರಂಭ ಮಾಡುವ ಮೂಲಕ ತಾಲೂಕಿಗೆ ಈ ಸರಣಿಯ ಪ್ರಥಮ ಲ್ಯಾಬ್ ದೊರೆತಂತಾಗಿದೆ. ಅಟಲ್ ಟಿಂಕರಿಂಗ್ ಲ್ಯಾಬ್ಗೆ ಕೇಂದ್ರ ಸರ್ಕಾರ ಪ್ರಾರಂಭದಲ್ಲಿ 12 ಲಕ್ಷ ರೂಪಾಯಿ ಅನುದಾನ ನೀಡುತ್ತದೆ. ಇದರಲ್ಲಿ 10 ಲಕ್ಷ ರೂಪಾಯಿ ಅನುಷ್ಠಾನ ಮೊತ್ತವಾದರೆ ಮತ್ತೆರಡು ಲಕ್ಷ ನಿರ್ವಹಣಾ ವೆಚ್ಚಕ್ಕೆ ಮೀಸಲಿರುತ್ತದೆ. ಮುಂದೆ ವಾರ್ಷಿಕ 2 ಲಕ್ಷ ರೂಪಾಯಿಗಳನ್ನು ಲ್ಯಾಬ್ ನಿರ್ವಹಣೆಗಾಗಿ ಬಿಡುಗಡೆ ಮಾಡಲಾಗುತ್ತದೆ. 6ನೇ ತರಗತಿಯಿಂದ ಪಿಯುಸಿ ವರೆಗಿನ ವಿದ್ಯಾರ್ಥಿಗಳ ವಿಜ್ಞಾನ ಆವಿಷ್ಕಾರಕ್ಕೆ ಈ ಲ್ಯಾಬ್ ಪೂರಕವಾಗಲಿದೆ. ರೋಬೋಟಿಕ್, ಐಒಟಿ, ಸೆನ್ಸಾರ್ ಮೊದಲಾದ ತಂತ್ರಜ್ಞಾನ ಒಳಗೊಂಡಿದೆ ಈ ಅಟಲ್ ಟಿಂಕರಿಂಗ್ ಲ್ಯಾಬ್. ಉದ್ಘಾಟನೆಯ ದಿನವೇ ವಿದ್ಯಾರ್ಥಿಗಳು ನಿರ್ಮಿಸಿದ 6 ಮಾದರಿಗಳನ್ನು ಪ್ರದರ್ಶಿಸುವ ಮೂಲಕ ಲ್ಯಾಬ್ನ ಸದುಪಯೋಗವಾಗುವ ಭರವಸೆ ಮೂಡಿಸಿದೆ ವಾಣಿ ಪದವಿ ಪೂರ್ವ ಕಾಲೇಜು. ಅದು ನಿರಂತರ ನಡೆಯುವ ಪ್ರೋಸೆಸ್, ಆದ್ದರಿಂದ ಅದು ವ್ಯವಸ್ಥಿತವಾಗಿರಬೇಕು, ಬಹಳ ಚೆನ್ನಾಗಿರಬೇಕು ಮತ್ತು ಉತ್ತಮ ಕಂಪನಿಗಳೇ ಐಟಮ್ಗಳೇ ಅಲ್ಲಿ ಇರಬೇಕು ಅಂತ ನಮ್ಮ ಉದ್ದೇಶ. ಹಾಗಾಗಿ ಅಂಥ ಲ್ಯಾಬನ್ನೇ ನಾವು ಸೆಟ್ ಮಾಡಿದ್ದೇವೆ. ಆ ಮೂಲಕ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ, ಇದು ಕೇವಲ ವಾಣಿ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ನೆರೆಕರೆಯ ವಿದ್ಯಾರ್ಥಿಗಳಿಗೆ ಕೂಡ ಬಂದು ಇಲ್ಲಿ ಅದರಲ್ಲಿ ಅಭ್ಯಾಸ ಮಾಡ್ಬೋದು, ನೋಡ್ಬೋದು, ಸಂಶೋಧನೆ ಕೆಲಸಗಳನ್ನು ಮಾಡ್ಬೋದು. ಅಂಥ ಒಂದು ಯೋಜನೆಯನ್ನು ಟಿಂಕರಿಂಗ್ ಲ್ಯಾಬ್ನ ಉದ್ದೇಶವೂ ಕೂಡ ಅದೇ, ಗ್ರಾಮೀಣ ಪ್ರದೇಶದವರಿಗೂ ಕೂಡ ಈ ಯೋಜನೆ ಸಿಗಬೇಕು ಅಂತ. ಆ ದೃಷ್ಟಿಯಿಂದ ನಾವು ಅದನ್ನು ನಮ್ಮ ಬೆಳ್ತಂಗಡಿಯ ಸುತ್ತಮುತ್ತಲಿನ ಹೈಸ್ಕೂಲ್ಗಳಿಗೆ ಕೂಡ ಅಲ್ಲಿ ಅವಕಾಶವನ್ನು ಕೊಡುತ್ತೇವೆ. ಇದೇ ವೇಳೆ ಕಾಲೇಜಿನ ವೆಬ್ಸೈಟ್ ಹಾಗೂ ವಿದ್ಯಾರ್ಥಿಗಳೇ ಬರೆದ ಅಕ್ಷರವಾಣಿ ಸಂಚಿಕೆಯನ್ನು ವಿಧಾನ ಪರಿಷತ್ ಸದಸ್ಯ ಹರೀಶ್ ಕುಮಾರ್ ಉದ್ಘಾಟಿಸಿದರು. ಒಂದು ತಂಡದಲ್ಲಿ 6 ವಿದ್ಯಾರ್ಥಿಗಳಂತೆ ಒಟ್ಟು 30 ವಿದ್ಯಾರ್ಥಿಗಳು ಇದರಲ್ಲಿ ಲ್ಯಾಬ್ನ ಸದುಪಯೋಗ ಪಡೆದುಕೊಂಡಿದ್ದಾರೆ. ಕಡಿಮೆ ಸಮಯದಲ್ಲಿ ಉತ್ತಮ ಗುಣಮಟ್ಟದ ಪ್ರಾಜೆಕ್ಟ್ ತಯಾರು ಮಾಡಿರುವುದು ಎಲ್ಲರ ಪ್ರಶಂಸೆಗೆ ಕಾರಣವಾಗಿದೆ.